ಸತ್ಯ ಹೇಳ್ಬೇಕು ಅಂತಾದರೆ ಕನಸಲ್ಲಿ ಕೂಡ ನೆನೆಸಿರಲಿಲ್ಲ ಹೀಗೆಲ್ಲ ಆಗ್ತದೆ ಅಂತೇಳಿ. ಯಾವತ್ತೋ ಒಂದು ಹೊಳೆದಂಥ ಐಡಿಯಾ ಯೂಟ್ಯೂಬಿಗೆ ಒಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡುವ ಅಂತೇಳಿ. ಮಾತ್ರ ಸಮಯ ಬಂದದ್ದು ನಮಗೆ ಲಾಕ್ಡೌನಲ್ಲಿ. ಅಂಗಳದಲ್ಲಿದ್ದ ಬಾಳೆಗೊನೆ ಕಡ್ದು ಚಿಪ್ಸ್ ಮಾಡುವಾಗ ನಾನು ಅಂದಾಜು ಕೂಡ ಮಾಡಿರಲಿಲ್ಲ ನಮ್ಮ ಚಾನೆಲ್ ಈ ರೀತಿಯಾಗೆಲ್ಲ ಬೆಳೀತದೆ ಅಂತೇಳಿ. ಹುಟ್ಟಿದ ಕೂಡಲೇ ಮಗುವಿಗೆ ನಡಿಲಿಕ್ಕೇನು ಬರುವುದಿಲ್ಲಲ್ಲ, ಅದೇ ರೀತಿ ನಾವು ಯೂಟ್ಯೂಬ್ನಲ್ಲಿ ಸ್ವಲ್ಪ ಸ್ವಲ್ಪ ಕಲಿತುಕೊಂಡು ಮುಂದುವರಿಸಿಕೊಂಡು ಬಂದೆವು. ನೋಡಲಿಕ್ಕೆ ಕೇವಲ 5-6 ನಿಮಿಷದ ವೀಡಿಯೋ ಆದರೂ ಕೂಡ ಉಂಟಲ್ಲ, ಇದಕ್ಕೆ ತುಂಬ ಪರಿಶ್ರಮ ಪಡ್ತೇವೆ. ಅದೇ ರೀತಿಯಲ್ಲಿ ನಿಮಗೆ ಎದುರಿಗೆ ಕಾಣೋದು ನಾನು ಮಾತ್ರ, ಆದರೆ ನನ್ನ ಹಿಂದೆ ಕೂಡ ತುಂಬ ಜನ ಇದಕ್ಕೆ ಬೇಕಾಗಿ ಪರಿಶ್ರಮ ಪಡ್ತಾ ಇದ್ದಾರೆ. ನಮ್ಮ ಚಾನೆಲ್ನಲ್ಲಿ ಮುಖ್ಯವಾಗಿ ಕೆಲಸ ಮಾಡ್ತಾ ಇರುವಂಥದ್ದು ನಾವು 3 ಜನ. ನನ್ನ ಪರಿಚಯ ನಿಮಗೆ ಹೇಗಾದರೂ ಉಂಟು. ಅದೇ ರೀತಿಯಲ್ಲಿ ನನ್ನ ತಮ್ಮ, ನಾವಿಬ್ಬರು ಅವಳಿ ಜವಳಿ, ಮನೋಹರ್ ಭಟ್ ಬೆದ್ರಡಿ ಅಂತೇಳಿ. ನನಗೆ ಮತ್ತು ಅವನಿಗೆ 3 ನಿಮಿಷ ವ್ಯತ್ಯಾಸ ಇರುವಂಥದ್ದು, ನೋಡಲಿಕ್ಕೆ ಸ್ವಲ್ಪ ಬೇರೆ ಬೇರೆ ಇದ್ದೇವೆ ಅಷ್ಟೇ. ಅದೇ ರೀತಿಯಲ್ಲಿ ನನ್ನ ಅಕ್ಕ ಪ್ರಸನ್ನ ಮಹಾಬಲೇಶ್ವರ ಕುಂಜತೋಡಿ ಅಂತ ಹೇಳಿಕೊಂಡು, ನಾವು 3 ಜನ ಹೇಗೆ ಕೆಲಸ ಮಾಡ್ತಾ ಇದ್ದೇವೆ, ನನ್ನನ್ನು ನಿಮಗೆ ಹೇಗಾದರೂ ಎದುರು ಕಾಣ್ತೇನೆ. ಅದೇ ರೀತಿಯಲ್ಲಿ ಕ್ಯಾಮರಾದ ಹಿಂದೆ ನನ್ನ ತಮ್ಮ, ವಿಡಿಯೋ ರೆಕಾರ್ಡ್ ಮಾಡುವಂಥದ್ದಾಗಿರ್ಬೋದು, ಎಡಿಟಿಂಗ್ ಮಾಡೋದು, ಅಪ್ಲೋಡ್ ಮಾಡೋದು, ಹೀಗಿರುವ ಕೆಲಸ ಎಲ್ಲ ತಮ್ಮ ಮಾಡ್ತಾ ಇದ್ದಾನೆ. ಅದೇ ರೀತಿಯಲ್ಲಿ ನನ್ನ ಅಕ್ಕ ಸಬ್ ಟೈಟಲ್ ಹಾಕುವಂಥದ್ದು, ಡಿಸ್ಕ್ರಿಪ್ಷನ್ ಬರೆಯುವಂಥದ್ದು, ಅದೇ ರೀತಿಯಲ್ಲಿ ರೆಸಿಪಿಗಳನ್ನು ನಮಗೆ ಹೇಳಿಕೊಡುವಂಥದ್ದು, ಅದೇ ರೀತಿಯಲ್ಲಿ ಕೆಲವೆಲ್ಲ ಕೆಲಸಗಳನ್ನು ನಾವೆಲ್ಲರೂ ಮನೆಯವರು ಒಟ್ಟಿಗೆ ಸೇರಿ ಮಾಡ್ತಾ ಇದ್ದೇವೆ. ನಾನು ಮನೋಹರ್ ಭಟ್ ಬೆದ್ರಡಿ, ಭಟ್ ಆ್ಯಂಡ್ ಭಟ್ ಚಾನಲ್ನಲ್ಲಿ ಬರುವಂಥ ವಿಡಿಯೋದ ಹಿಂದೆ ಕೆಲಸ ಮಾಡುವಂಥದ್ದು ನಾನೇ. ವಿಡಿಯೋ ರೆಕಾರ್ಡ್ ಮಾಡೋದು ಮತ್ತು ಎಡಿಟ್ ಮಾಡೋದು, ಹೀಗಿರುವುದೆಲ್ಲ ನನಗೆ ಮೊದಲಿನಿಂದಲೇ ಆಸಕ್ತಿ ಇತ್ತು. ಹಾಗೆ ಆಸಕ್ತಿಯಿಂದಾಗಿ ನಾನು ಕಲಿತುಕೊಂಡು ಇದನ್ನು ಮುಂದುವರಿಸಿಕೊಂಡು ಬಂದೆ. ಹಾಗೆ ನಮಗೆ ಈ ಚಾನಲ್ನಲ್ಲಿ ಒಳ್ಳೊಳ್ಳೆ ವಿಡಿಯೋ ಹಾಕಲಿಕ್ಕೆ ಕೂಡ ಆಗ್ತಾ ಉಂಟು. ನಮ್ಮ ಮನೆ ಕಾಸರಗೋಡಿನ ಸೀತಂಗೋಳಿ ಅಂತ ಹೇಳುವಲ್ಲಿ, ಬೆದ್ರಡಿ ಅಂತ ಹೇಳಿದರೆ ನಮ್ಮ ಮನೆ ಹೆಸರು. ಮನೆಯಲ್ಲಿ ನಾವು ಅಪ್ಪ ಅಮ್ಮ, ನಾನು ಮತ್ತು ನನ್ನ ತಮ್ಮ, ಅದೇ ರೀತಿಯಲ್ಲಿ ನನಗೆ 2 ಜನ ಅಕ್ಕಂದಿರು ಕೂಡ ಇದ್ದಾರೆ. ನಾನೀಗ ವಿಡಿಯೋ ಮಾಡ್ತಾ ಇರುವಂಥದ್ದು ಒಂದು ಅಕ್ಕನ ಮನೆಯಲ್ಲಿ, ನನ್ನ ದೊಡ್ಡ ಅಕ್ಕ ಪ್ರಸನ್ನ ಅಂತೇಳಿ, ಮತ್ತು ನನ್ನ ಇನ್ನೊಂದು ಅಕ್ಕ ಅಂತ ಹೇಳಿದರೆ ರಮ್ಯಶ್ರೀ ಅಂತ ಹೇಳಿಕೊಂಡು. ನಾವು ಲಾಕ್ಡೌನ್ನ ಸಮಯದಲ್ಲಿ ವಿಡಿಯೋ ಮಾಡಲಿಕ್ಕೆ ಶುರು ಮಾಡಿದ್ದು ಬೆದ್ರಡಿಯಲ್ಲಿ ಆಯಿತಾ. ಬೆದ್ರಡಿಯಲ್ಲಿ ಅಂತ ಹೇಳಿದರೆ ಒಂದು ತೆಂಗಿನ ಮರ ಉಂಟು, ಒಂದು ಮಾವಿನ ಮರ, ಹಾಗೆ ಬಾಳೆಗಿಡ, ಒಂದು ಸ್ವಲ್ಪ ಒಂದು ಜಾಗ ಉಂಟು. ಆ ಜಾಗದಲ್ಲಿ ನಾವು ಒಂದು ಮಾವಿನ ಮರದ ಅಡಿಯಲ್ಲಿ ಗುಂಡಿ ಹೊಕ್ಕಿ 3 ಕಲ್ಲಿಟ್ಟು ಒಲೆ ಮಾಡಿದೆವು. ಅದೇ ರೀತಿಯಲ್ಲಿ ಒಂದು ಚಿಕ್ಕ ಕಡಿಯೋ ಕಲ್ಲಿತ್ತು ಮೊದಲೆಲ್ಲ ನೀವು ವಿಡಿಯೋದಲ್ಲಿ ಕಾಣ್ತಾ ಇದ್ದಾಗೆ. ಆ ಕಲ್ಲನ್ನು ಮಾವಿನ ಮರದ ಬುಡದಲ್ಲಿ ಇಟ್ಟು ಕಡಿಲಿಕ್ಕೆ, ಆ ರೀತಿಯಲ್ಲಿ ನಮಗೆ ಅದು ಅಡಿಗೆ ಮಾಡಲಿಕ್ಕೆ ಸೆಟ್ ಆಗುವ ರೀತಿಯಲ್ಲಿ ಮಾಡ್ತಾ ಇದ್ದು, ಅಂದರೆ ಅಲ್ಲಿ ಮಾಡಿಕೊಂಡು ನಾವು ಅಡಿಗೆ ಮಾಡ್ತಾ ಇದ್ದು, ಒಂದು ಸಾಂಪ್ರದಾಯಿಕ ರೀತಿಯಲ್ಲಿ ಅಡಿಗೆ ಮಾಡ್ತಾ ಇದ್ದದ್ದು. ಈ ವಿಡಿಯೋಗ್ರಫಿಯ ಬಗ್ಗೆ ಮತ್ತು ಫೋಟೋಗ್ರಫಿಯ ಬಗ್ಗೆ ಎಲ್ಲ ಹೇಳೋದಾದರೆ, ನಾನೇನು ಪ್ರೊಫೆಷನಲ್ ಅಲ್ಲ, ನನಗೆ ಅದರ ಬಗ್ಗೆ ಮಾಹಿತಿ ಅಂತ ಹೇಳಿದರೆ ನಾನು ಯೂಟ್ಯೂಬ್ನಲ್ಲಿ ಮತ್ತು ಗೂಗಲ್ನಲ್ಲೆಲ್ಲ ನೋಡಿ ನೋಡಿ ತಿಳಿದುಕೊಂಡಿರುವಂಥದ್ದು. ಇದರ ಬಗ್ಗೆ ಬೇರೆ ಕೋರ್ಸ್ ಹಾಗೇನು ಮಾಡಲಿಲ್ಲ. ಯೂಟ್ಯೂಬಿಗೆ ಶುರುವಿಗೆ ವಿಡಿಯೋ ಹಾಕುವ ಸಂದರ್ಭದಲ್ಲಿ ನಮಗೆ ಚಾನಲಿಗೆ ಹೆಸರು ಅಂತೇಳಿ ಎಲ್ಲ ಇರಲಿಲ್ಲ. ಆ ಸಂದರ್ಭದಲ್ಲಿ ನಾವು ಹೀಗೆ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೇವೆ ಅಷ್ಟೇ. ಮತ್ತು ಕ್ರಮೇಣದಿಂದ ನಮಗೊಂದು ಹೆಸರು ಬೇಕು ಅಂತಾಯಿತು ಚಾನಲಿಗೆ. ಹಾಗಾಗಿ ನನ್ನ ಗೆಳೆಯ ಒಬ್ಬ ಮುರಾರಿ ಅಂತೇಳಿ, ಅವ ನನಗೆ ಸಜೆಸ್ಟ್ ಮಾಡಿದ್ದು, ಕೆಲವೆಲ್ಲ ಹೆಸರುಗಳನ್ನು ಸಜೆಸ್ಟ್ ಮಾಡಿದ್ದ. ಅದರಲ್ಲಿ ಇಷ್ಟ ಆದದ್ದು ಅಂತೇಳಿದರೆ ಇದು ಬಟ್ಟೆನ್ ಭಟ್ಟು ಅಂತ ಹೇಳುವಂಥ ಚಾನಲು. ನಾನು ಮತ್ತು ನನ್ನ ಅಣ್ಣ ಇಬ್ಬರು ಸೇರಿ ಮಾಡುವ ಕಾರಣ ಬಟ್ಟೆನ್ ಭಟ್ಟು ಅಂತ ಹೇಳುವಂತಹ ಒಂದು ಹೆಸರು ನನಗೆ ಇಷ್ಟ ಆಯಿತು. ಅದಕ್ಕೆ ಬೇಕಾಗಿ ಅದನ್ನು ಇಡುವ ಅಂತೇಳಿ ತೀರ್ಮಾನಿಸಿ ಮತ್ತು ಚಾನಲಿಗೆ ಆ ರೀತಿಯಾಗಿ ಹೆಸರು ಕೊಟ್ಟೆವು. ಎಲ್ರಿಗೂ ನಮಸ್ಕಾರ. ನಾನು ಪ್ರಸನ್ನ ಮಹಾಬಲೇಶ್ವರ ಪುಂಜತ್ತೋಡಿ. ನಾನು ಸುದರ್ಶನ ಮತ್ತು ಮನೋಹರನ ಅಕ್ಕ. ನಾನು ಓದಿದ್ದು MSc ಇನ್ ಕಾರ್ಪೊರೇಟ್ ಸೈಕಾಲಜಿ. ಈ ಭಟ್ ಆ್ಯಂಡ್ ಭಟ್ ಚಾನೆಲ್ನ ವೀಡಿಯೋಗಳಿಗೆ ಸಬ್ ಟೈಟಲ್ಸ್ ಹಾಕ್ತಾ ಇರುವಂಥದ್ದು ನಾನೇ. ಕಳೆದ ವರ್ಷ ಜುಲೈಯಿಂದ, ಅಂದರೆ ಜುಲೈ 2020 ಎಲ್ಲ ವೀಡಿಯೋಗಳಿಗೂ ಕೂಡ ಸಬ್ ಟೈಟಲ್ಸ್ ಹಾಕ್ತಾ ಇದ್ದೇವೆ. ಅಂದರೆ ಸಬ್ ಟೈಟಲ್ಸ್ ಹಾಕಿದರೆ ಎಲ್ಲ ಕಡೆ ರೀಚ್ ಆಗ್ತದೆ, ಅಂದರೆ ಕನ್ನಡ ಬಾರದವರಿಗೂ ಕೂಡ ವೀಡಿಯೋವನ್ನು ನೋಡಿ ಅರ್ಥ ಮಾಡಿಕೊಳ್ಳಿಕ್ಕೆ ಹೆಲ್ಪ್ ಆಗ್ತದೆ ಅಂತೇಳಿ ತುಂಬ ಜನ ರಿಕ್ವೆಸ್ಟ್ ಮಾಡಿದರು. ಹಾಗೆ ನಾವು ಸಬ್ ಟೈಟಲ್ಸ್ ಹಾಕ್ತಾ ಇದ್ದೇವೆ. ಹಾಗೆ ನಾವು ಚಾನೆಲನ್ನು ಮುಂದುವರಿಸ್ತಾ ಇರುವಾಗ ನಮ್ಮ ಚಾನಲಿಗೆ ಕೂಡ ಒಂದು ಲೋಗೋ ಆಗಬೇಕು ಅಂತೇಳಿ ನಾವು ಮಾತಾಡಿಕೊಂಡೆವು. ಹಾಗೆ ಪ್ರತೀಕ್ ಮುಂಜತೋಡಿ ನಮಗೆ ಒಂದೊಳ್ಳೆ ಕಣ್ಣಿಗೆ ಅಪೀಲ್ ಆಗುವಂಥ ಒಂದು ಲೋಗೋವನ್ನು ಮಾಡಿಕೊಟ್ಟರು. ನಮಸ್ಕಾರ. ಮೊದಲನೇದಾಗಿ ಸುದರ್ಶನ್ ಭಟ್ ಬೆದ್ರಡಿ ಮತ್ತು ಮನೋಹರ್ ಭಟ್ ಬೆದ್ರಡಿ ಅವರು ಬಂದು ಅಣ್ಣ ಒಂದು ಲೋಗೋ ಮಾಡುವನ್ನ ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಂತ ರಿಕ್ವೆಸ್ಟ್ ಮಾಡಿಕೊಂಡಾಗ ತುಂಬ ಖುಷಿಯಾಗಿತ್ತು. ಅವರ ಈವರೆಗಿನ ಜರ್ನಿಯನ್ನು ನಾನು ನೋಡ್ತಾ ಬಂದಿದ್ದೆ. ಸೊ ಹೀಗೆ ಡಿಸ್ಕಸ್ ಮಾಡ್ತಾ ಮಾಡ್ತಾ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ಬೋದು ಒಂದು ಲೋಗೋನ, ಏನೆಲ್ಲ ಕಾಂಪೊನೆಂಟ್ಸ್ನ ಯೂಸ್ ಮಾಡ್ಕೊಳ್ಬೇಕು ಆ ಲೋಗೋಗೆ, ಗ್ರಾಮೀಣ ಶೈಲಿ, ಅವ್ರು ಮಾಡುವಂಥ ಅಡಿಗೆ, ನೇಚರು, ಅದರ ರಿಚ್ನೆಸ್ನ ತೋರ್ಸೋಕ್ಕೆ ಯಾವ ರೀತಿ ಕಾನ್ಸೆಪ್ಟ್ನೆಲ್ಲ ತೊಗೊಂಡು ಬರಬೇಕು ಅಂತ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ಮೊದಲನೇದಾಗಿ ಈಗ ಹಳ್ಳಿ ಸ್ಟೈಲ್ ಅಂದ ತಕ್ಷಣ ನಾವು ಒಂದಷ್ಟು ಉಪಕರಣಗಳು ನಮ್ಮ ತಲೆಗೆ ಬರುತ್ತೆ. ಹಳ್ಳಿ ಮನೆ ಇರ್ಬೋದು, ಹಳ್ಳಿ ಗ್ರಾಮೀಣ ಪರಿಸರದ ಒಂದು ನೇಚರ್ನ ಲೀಫ್ ಇರ್ಬೋದು, ಆ ಥರ ಕಾನ್ಸೆಪ್ಟ್ಸ್ ಎಲ್ಲ ಬರುತ್ತೆ. ಬಟ್ ಅವ್ರಿಗೆ ಅದನ್ನು ಅಡಿಗೆ, ಅವ್ರು ಮಾಡುವಂಥ ಅಡಿಗೆ ಅವ್ರ ಸ್ಟೈಲ್ ಬಟ್ ಆ್ಯಂಡ್ ಬಟ್ ಸ್ಟೈಲ್ಗೆ ಕನೆಕ್ಟ್ ಮಾಡಬೇಕಿತ್ತು. ಸೊ ನೀವು ಅವರ ವೀಡಿಯೋಸ್ ಎಲ್ಲ ನೋಡ್ತಾ ಬರ್ತಿದ್ರೆ ಅವ್ರು ಒಂದು ಸಲಕರಣೆನ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾರೆ, ಅದು ಕಡೆಯುವ ಕಲ್ಲು. ಸೊ ಆ ಕಾನ್ಸೆಪ್ಟ್
ಕಾನ್ಸೆಪ್ಟ್ನ ತೊಗೊಂಬಂದು ಇವಾಗ ಕಡೆ ಕಲ್ಲು ಓಕೆ, ಬಟ್ ಅದನ್ನು ಯಾವ ರೀತಿ ರೆಪ್ರೆಸೆಂಟ್ ಮಾಡ್ಬೋದು, ಅದನ್ನು ಯಾವ ಡೈರೆಕ್ಷನಿಂದ ತೋರಿಸ್ಬೋದು, ಅದರ ರಿಚ್ನೆಸ್ನ ಹೆಂಗೆ ತೋರಿಸ್ಬೋದು ಅಂತ ಯೋಚನೆ ಮಾಡ್ತಾಯಿದ್ವಿ. ಅದಾದಮೇಲೆ ನನ್ನ ಮೈಂಡಲ್ಲಿ ಏನಿತ್ತು ಅಂದರೆ ಮನೋಹರ್ ಭಟ್ ಮತ್ತು ಸುದರ್ಶನ್ ಭಟ್ನ ಅವ್ರನ್ನ ಯಾವ ರೀತಿ ಲೋಗೋಗೆ ಇನ್ಕಾರ್ಪೊರೇಟ್ ಮಾಡ್ಕೊಳ್ಬೋದು ಅಂತ ಒಂದು ಕ್ವಶನ್ ಇತ್ತು. ಸೊ ನನ್ನ ತಲೆಗೆ ಏನು ಬಂದಿದ್ದು ಅಂದರೆ ಅವ್ರು ಮಾಡುವಂಥ ಎಫರ್ಟು, ಅವ್ರು ಪ್ರತಿದಿನ ಅವ್ರಿಗೆ ಹೊಸತನ, ಆ್ಯಕ್ಚುಲಿ ಪ್ರತಿ ವೀಡಿಯೋಸು ಅವರು ಕಲಿತಾರೆ, ಅವರು ಇನ್ನೊಬ್ರಿಗೂ ಕಲಿಸ್ತಾರೆ. ಆ ಕಾನ್ಸೆಪ್ಟ್ನ ರಿಚ್ನೆಸ್ ತರೋಕ್ಕೋಸ್ಕರ ಆ ಚಿಗುರು ಎರಡು ಎಲೆನ ನಾನು ಕಾನ್ಸೆಪ್ಟಾಗಿ ತೊಗೊಂಡ್ಬಂದೆ. ಬಿಕಾಸ್ ನೀವು ನೋಡ್ತಾ ಇರಬೇಕಿದ್ರೆ ಇಬ್ಬರು ಈಕ್ವಲ್ ಅದರಲ್ಲಿ. ಸೊ ಮನೋಹರ್ ಭಟ್ ಎಷ್ಟು ಈಕ್ವಲೋ ಸುದರ್ಶನ್ ಭಟ್ ಕೂಡ ಅಷ್ಟೇ ಈಕ್ವಲ್. ಸೊ ಅದನ್ನ ರಿಚ್ನೆಸ್ನ ತೋರ್ಸೋಕ್ಕೋಸ್ಕರ ಆ ಎರಡು ಚಿಗುರನ್ನ ತೊಗೊಂಡ್ಬಂದು ಎಂಟೈರ್ ಕಾನ್ಸೆಪ್ಟ್ನ ಬಿಲ್ಡಪ್ ಮಾಡಿದ್ವಿ. ಹಾಗೆ ಅಲ್ಲಿ ಶುರು ಮಾಡಿಕೊಂಡು ಬಂದದ್ದು. ಮೇ ಕಳೆಯಿತು, ಜೂನ್ ಆಯಿತು, ಮಳೆಗಾಲ ಬಂತು. ಮಳೆ ಬರುವಾಗ ನಮಗೆ ಹೊರಗಡೆ ಇದೆಲ್ಲ ವೀಡಿಯೋ ಎಲ್ಲ ಮಾಡಲಿಕ್ಕೆ ತುಂಬ ಕಷ್ಟ, ಅಂದರೆ ಮಳೆ ಬಿಟ್ಟ ಹೊತ್ತಿನಲ್ಲಿ ಮಾಡಬೇಕು, ಅಥವಾ ನಾವು ಹೊರಗಡೆ ಒಲೆಯಲ್ಲಿ ಬೆಂಕಿ ಹಾಕಬೇಕು ಅಂತಾದರೆ ಮಳೆ ಬಂದು ಒಲೆ ಚಂಡಿಯಾಗಿದೆ, ಬೆಂಕಿ ಹೊತ್ತುದಿಲ್ಲ, ಹಾಗಿರುವಂಥ ಸಮಸ್ಯೆ ಎಲ್ಲ ಬಂದು ನಾವು ಅದನ್ನು ಸ್ವಲ್ಪ ಲೊಕೇಶನನ್ನು ಚೇಂಜ್ ಮಾಡಿದೆವು. ಅಂದರೆ ಗ್ಯಾಸಿನಲ್ಲಿ ಒಮ್ಮೆ ಸ್ವಲ್ಪ ಸಮಯದಲ್ಲಿ ಗ್ಯಾಸಿನಲ್ಲಿ ಮಾಡ್ತಾ ಇದ್ದೆವು ಅಡುಗೆಯನ್ನು ಸ್ವಲ್ಪ, ಮತ್ತೆ ಒಳಗೆ ಮನೆ ಒಳಗೆ ಬಂದು ಮಾಡಬೇಕಾಯಿತು. ಜೋರು ಮಳೆಗಾಲ ಬರುವಾಗ ನಮಗೆ ಹೊರಗೆ ಗ್ಯಾಸ್ ತಂದಿಟ್ಟು ಮಾಡಲಿಕ್ಕೆ ಕೂಡ ತುಂಬ ಅನುಕೂಲ ಆಗಲಿಲ್ಲ. ಆ ಸಂದರ್ಭದಲ್ಲಿ ಮನೆ ಒಳಗಡೆ ಮಾಡಿದೆವು. ಮತ್ತೆ ಲಾಕ್ಡೌನ್ ಮುಗಿಯಿತು, ಒಂದು 6 ತಿಂಗಳೆಲ್ಲ ಲಾಕ್ಡೌನ್ ಇತ್ತು. ಅಂದರೆ ನಮಗೆ ನಾವು ಬಾರ್ಡರ್ನ ಪ್ರದೇಶ ಆದ ಕಾರಣ ನಮಗೆ ಆಚೀಚೆ ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ, ಮನೆ ಅಲ್ಲೇ ನಿಲ್ಬೇಕಾಗಿತ್ತು. ನಮಗೆ ಕಾಲೇಜಿಗೆ ಬರ್ತಾ ಇದ್ದಂಥ ಸಂದರ್ಭ ಆಗ ಕಾಲೇಜಿಗೆ ನಾವು ಕರ್ನಾಟಕಕ್ಕೆ ಬರ್ತಾ ಇದ್ದೆವು. ಹಾಗೆ ನಮಗೆ ಅಲ್ಲಿ ಬರಲಿಕ್ಕೆ ಆಗದಿರುವಂಥ ಸಂದರ್ಭದಲ್ಲಿ ನಾವು ಮನೆಯಲ್ಲಿ ಆನ್ಲೈನ್ ಕ್ಲಾಸ್ಗಳ ಮೂಲಕ ಮತ್ತು ಅದನ್ನು ಬಿಡುವಂಥ ಸಂದರ್ಭದಲ್ಲಿ ನಾವು ಮನೆಯ ಒಳಗಡೆ ಅಡುಗೆ ಮಾಡ್ತಾ ಇದ್ದೆವು. ಹಾಗೆಲ್ಲ ಮಾಡಿಕೊಂಡು ಮತ್ತೆ ಸ್ವಲ್ಪ ಸಮಯ ಕಳೆದಾಗುವಾಗ ಎಲ್ಲ ಓಪನ್ ಆಯಿತು. ನಮ್ಮ ಏರಿಯಾದಲ್ಲಿ ಅಂದರೆ ನಮ್ಮ ಬೆದ್ರಡಿ ಅಂತ ಹೇಳುವಂಥ ಸ್ಥಳ ಇರುವಲ್ಲೆಲ್ಲ ತುಂಬ ಸುತ್ತಮುತ್ತಲೆಲ್ಲ ಕಲ್ಲಿನ ಕೋರೆಗಳೆಲ್ಲ ಇದೆ. ಅದರ ಕೋರೆಗಳ ಶಬ್ದದಿಂದಾಗಿ ನಮಗೆ ನಮ್ಮ ವೀಡಿಯೋಗಳನ್ನು ಚೆನ್ನಾಗಿ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತಾ ಇತ್ತು. ಅಂದರೆ ನಾವು ಮ್ಯೂಸಿಕ್ಗಳನ್ನು ಆ್ಯಡ್ ಮಾಡ್ತಾ ಇದ್ದೆವು. ಮ್ಯೂಸಿಕ್ ಕೊಟ್ಟು ನಮಗೆ ವೀಡಿಯೋಗಳನ್ನು ಮಾಡಲಿಕ್ಕೆ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಮ್ಯೂಸಿಕ್ ಬೇಡ, ನಾವು ಹೀಗೆ ಒರಿಜಿನಲ್ ವಾಯ್ಸಿನಲ್ಲಿಯೇ ವೀಡಿಯೋಗಳನ್ನು ಮಾಡುವ, ಹೀಗೆಲ್ಲ ನಾವು ಮಾತಾಡ್ತಾ ಇದ್ದೆವು. ಆದರೆ ನಮಗೆ ಅದನ್ನು ಆ ರೀತಿಯಾಗಿ ನಾವು ನೆನೆಸಿದ ರೀತಿಯಲ್ಲಿ ನಮಗೆ ವೀಡಿಯೋಗಳನ್ನು ಮಾಡಲಿಕ್ಕೆ ಕಷ್ಟ ಆಗ್ತಾ ಇತ್ತು. ಅಂದರೆ ಕಲ್ಲಿನ ಕೊರೆಯ ಶಬ್ದ ಅಂತ ಹೇಳಿದರೆ ಕಟ 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 ಅಂತೇಳಿ ಮಿಷಿನರಿನ ಶಬ್ದ ಅಥವಾ ಅಲ್ಲಿ ಬೇರೆ ಏನಾದರೂ ಶಬ್ದಗಳಿರ್ಬೋದು, ಅದರಿಂದಾಗಿ ನಿಮಗೆ ವೀಡಿಯೋಗಳನ್ನು ಕೇಳಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಆ ರೀತಿಯಾಗಿ ತುಂಬ ನಾವು ಮಾತಾಡಿದ್ದು ಕೇಳುವುದಿಲ್ಲ, ಹಾಗಿರುವಂಥೆಲ್ಲ ಸಮಸ್ಯೆ. ಹಾಗೆ ನಾವು ನಮ್ಮ ವೀಡಿಯೋ ಮಾಡುವಂಥ ಜಾಗವನ್ನೇ ಚೇಂಜ್ ಮಾಡುವ ಅಂತ ಹೇಳಿಕೊಂಡು ನಾವು ಮಾತಾಡಿಕೊಂಡೆವು. ಅಂದರೆ ನಮಗೆ ವೀಡಿಯೋವನ್ನು ಚೆನ್ನಾಗಿ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳುವಾಗ ತುಂಬ ಬೇಸರದ ಸಂಗತಿ. ಹಾಗೆ ನಾವು ವೀಡಿಯೋದ ಜಾಗ ಬೇರೆ ಮಾಡಲಿಕ್ಕೆ ಅಂತೇಳಿ ಕೆಲವೆಲ್ಲ ಜಾಗಗಳನ್ನು ಹುಡುಕಿದೆವು. ಹುಡುಕಿಯಾಗುವಾಗ ನಮಗೆ ಅದು ಯಾವುದು ಕೂಡ ಸರಿಯಾಗಿ ಬರಲಿಲ್ಲ. ಅದೇ ರೀತಿಯಲ್ಲಿ ನಾವು ಈಗ ಮಾಡ್ತಾ ಇರುವಂಥದ್ದು, ಈಗ ವೀಡಿಯೋ ಮಾಡ್ತಾ ಇರೋದು ನಿಮಗೆ ಕಾಣ್ತಾ ಇರುವಂಥದ್ದು ನಮ್ಮ ಅಕ್ಕನ ಮನೆ. ಹಾಗೆ ನಾವು ಪುತ್ತೂರಿನಲ್ಲಿರುವಂಥದ್ದು ಅಕ್ಕನ ಮನೆ, ಪುತ್ತೂರಿನ ಹತ್ತಿರ ಕೆದಿಲ ಅಂತೇಳಿ ಅಲ್ಲಿಗೆ ಬಂದೆವು. ವೀಡಿಯೋ ನಮಗೆ ಇಲ್ಲಿ ಮಾಡ್ಬೋದಲ್ಲ, ತುಂಬ ನಮಗೆ ಸರಿಯಾಗಿ ಬರ್ತಾ ಇದೆ ಈ ಜಾಗ. ಹಾಗೆ ನಾವು ಇಲ್ಲಿ ಮಾಡ್ತಾ ಇದ್ದೇವೆ. ಈಗ ಪ್ರಸ್ತುತವಾಗಿ ಇಲ್ಲಿ ಎರಡು ಮನೆ ಉಂಟು. ಎರಡು ಮನೆ ಅಂತ ಹೇಳುವಾಗ ಒಂದು ಆದಿ ಮನೆ, ಮತ್ತೊಂದು ಈಗ ಅಕ್ಕನವರೆಲ್ಲ ಇರುವಂತಹ ಮನೆ. ಆದಿ ಮನೆ ಅಂತ ಹೇಳುವಾಗ ತುಂಬ ಸಾಂಪ್ರದಾಯಿಕ ಶೈಲಿಯಲ್ಲಿ, ಅಂದರೆ ಸಾಧಾರಣ ಇದಕ್ಕೊಂದು 100 ವರ್ಷಕ್ಕಿಂತ 100-150 ವರ್ಷಕ್ಕಿಂತಲೂ ಮೇಲಾಗ್ಬೋದು ಈ ಮನೆಗೆ. ಹಳೇ ಕ್ರಮದಲ್ಲಿರುವಂಥ ಮನೆ, ಹಂಚಿನ ಮನೆ, ಒಂದು ಅಂತಸ್ತಿನ ಉಂಟು. ಅಂದರೆ ಒಂದು ಅಂತಸ್ತು ಅಂತ ಹೇಳಿದರೆ ಮೇಲಿನ ಭಾಗದಲ್ಲಿ ದಾಸ್ತಾನು ಎಲ್ಲ ಮಾಡಲಿಕ್ಕಿರುವಂಥ, ಅಂದರೆ ಹಳೆ ಕಾಲದಲ್ಲಿ ಭತ್ತ ಹೀಗಿರೋದನ್ನೆಲ್ಲ ದಾಸ್ತಾನು ಮಾಡ್ತಾ ಇದ್ದಂಥ ಒಂದು ಜಾಗ, ಪತ್ತಾಯ ಅಂತ ಹೇಳ್ತಾರೆ ಆ ರೀತಿಯಲ್ಲಿ ಉಂಟು. ಮತ್ತು ಕೆಳಗಡೆ ಒಂದು ದೇವರ ಕೋಣೆ, ತಲೆಯೆಲ್ಲ ಬಗ್ಗಿ ಒಳಗೆ ಬರುವಂಥ ರೀತಿಯಲ್ಲಿ ಇರುವಂಥ, ಅಂದರೆ ತುಂಬ ತಗ್ಗು. ಹಳೆ ಕಾಲದಲ್ಲಿ ಮನೆಯ ರೀತಿಯ ರೀತಿ ಇತ್ತು ಅಂತೇಳಿ ತುಂಬ ತಗ್ಗಿತ್ತು, ಮನೆಗೆ ಒಳಗೆ ಬಗ್ಗಿ ಬರಬೇಕು ಅಂತ ಹೇಳುವಂಥ ಕ್ರಮ ಇತ್ತು. ಆ ರೀತಿಯಲ್ಲಿ ಬಗ್ಗಿ ಒಳಗೆ ಬರುವಾಗ ಒಂದು ದೇವರ ಕೋಣೆ, ಅದೇ ರೀತಿಯಲ್ಲಿ ದೈವ ನಾಗ ಹೀಗಿರೋದಂತೆಲ್ಲ ಸಾನ್ನಿಧ್ಯ ಇರುವಂತಹ ಒಂದು ಮನೆ, ತುಂಬ ಸಾಂಪ್ರದಾಯಿಕ ಶೈಲಿ ಇರುವಂಥದ್ದು. ಮತ್ತು ಎದುರು ಬಂದ ಕೂಡಲೇ ನಿಮಗೆ ಕಾಣುವಂಥದ್ದು ಮೊದಲಿಗೆ ಚಾವಡಿ. ಚಾವಡಿಯಲ್ಲಿ ಒಂದು ಕುರ್ಚಿ, ಮರದ ಕುರ್ಚಿ, ಅದೇ ರೀತಿಯಲ್ಲಿ ಒಂದು ಚಿಟ್ಟೆ, ಹೀಗೆ ಕೂತ್ಕೊಳ್ಳಲಿಕ್ಕೆಲ್ಲ ಇರುವಂಥದ್ದು. ತುಂಬ ಹಳೆಯ ಶೈಲಿಯಲ್ಲಿ ತಂಪಾದಂಥ ಮನೆ, ತುಂಬ ತಂಪು ಇಲ್ಲಿ ಕೂತ್ಕೊಳ್ಳಲಿಕ್ಕೆ. ಎದುರು ತೋಟ, ಮತ್ತು ಮೇಲೆ ಗುಡ್ಡೆ ಕಾಡು, ಹೀಗೆಲ್ಲ ಇರುವಂಥದ್ದು. ಹಾಗಾಗಿ ತುಂಬ ತಂಪು, ಒಳ್ಳೆಯ ನೀರು ಕೂಡ ಇರುವಂತಹ ಒಂದು ಬಾವಿ. ಅದೇ ರೀತಿಯಲ್ಲಿ ಮನೆ ಎದುರು ಯಾವತ್ತೆಲ್ಲರ ಮನೆಯಲ್ಲಿರುವ ರೀತಿಯಲ್ಲಿ ತುಳಸಿ ಕಟ್ಟೆ. ಅದೇ ರೀತಿಯಲ್ಲಿ ತುಂಬ ತಂಪಾದಂಥ ಜಾಗ, ಬೇರೆ ಅಂಥ ಶಬ್ದಗಳಾಗಲಿ ಬೇರೇನಿಲ್ಲ. ನಮಗೆ ಅಡುಗೆ ಮಾಡಲಿಕ್ಕೆ ಕೂಡ ತುಂಬ ಸೌಲಭ್ಯ ಇರುವಂಥ ಒಂದು ಮನೆಯಾಗಿದೆ. ನೋಡಿ ಇಲ್ಲಿ ಕಾಣ್ತಾ ಉಂಟಲ್ಲ, ಇದು ಉದ್ದವಾದಂಥ ಚಾವಡಿ. ಚಾವಡಿ ಅಂತ ಹೇಳಿದರೆ ಈಗ ನಮಗೆ ಇಲ್ಲಿ ಬಂದಾಗ ಕೂತು ಪಟ್ಟಾಂಗಲ್ಲ ಮಾಡಲಿಕ್ಕೆ ಇರುವಂಥದ್ದು. ಇಲ್ಲಿ ನೋಡಿ ಇದು ಒಳ್ಳೆ ಕಂಬ, ಇಡೀ ಕಂಬ ಅಂದರೆ ಕೆತ್ತನೆ ಎಲ್ಲ ಉಂಟು ನೋಡಿ. ಹೀಗೆ ಇಲ್ಲಿ ಕೂತ್ಕೊಂಡು ನಾವು ಅಡುಗೆ ಎಲ್ಲ ಮಾಡುವಂಥದ್ದು. ಇಲ್ಲಿ ಗ್ಯಾಸ್ ಇಲ್ಲಿ ಮಾಡುವ ಕಾರಣ ನಾವು ಗ್ಯಾಸ್ ಅಲ್ಲೆಲ್ಲ ಇಟ್ಟು ಮಾಡುವಂಥದ್ದು, ಮತ್ತು ನಮಗೆ ಫ್ರೀಯಾಗಿ ಮಾಡಲಿಕ್ಕೆ ಆಗ್ತದೆ, ಒಳ್ಳೆ ಬೆಳಕೆಲ್ಲ ಉಂಟು, ಹಾಗಾಗಿ ಇಲ್ಲಿ ಕೂತ್ಕೊಂಡು ಮಾಡಲಿಕ್ಕೆ ಒಳ್ಳೆ ಖುಷಿ ಆಗ್ತದೆ. ನಮಗೆ ಇಲ್ಲಿ ಸಾಮಾನೆಲ್ಲ ಇಟ್ಟುಕೊಳ್ಳಿಕ್ಕೆ ಅಂತೇಳಿ
ಒಂದು ಮಂಚ ಉಂಟು, ಇದು ಎಲ್ಲ ಇಡ್ಲಿಕ್ಕೆ ಆಗ್ತದೆ. ಚಿಟ್ಟೆಯಲ್ಲೆಲ್ಲ ಇಟ್ಟು ನಮಗೆ ಕೂತ್ಕೊಂಡೆಲ್ಲ ಶೂಟ್ ಮಾಡ್ಲಿಕ್ಕೆ ಆಗ್ತದೆ, ಒಳ್ಳೆ ಸುಲಭ ಆಗ್ತದೆ. ಇಲ್ಲಿ ಕೆಳಗೆ ಕೂತ್ಕೊಂಡೆಲ್ಲ ಶೂಟ್ ಮಾಡ್ತೇವೆ ನಾವು. ನಮಗೆ ಅಡಿಗೆಕೊಂಡೆ ಬೇರೊಂದು ಕಡೆ ಉಂಟು, ಆಚೆ ಸೈಡ್ ಅಲ್ಲಿ. ನಾನು ಅಂದರೆ ಜಾಸ್ತಿ ಶೂಟ್ ಮಾಡೋದಿಲ್ಲ, ಅಲ್ಲಿ ಕತ್ತಲೆ ಕತ್ತಲೆ ಬರ್ತದೆ, ಅದಕ್ಕೋಸ್ಕರ ಇಲ್ಲೇ ಮಾಡುವಂಥದ್ದು. ಗ್ಯಾಸ್ ಎಲ್ಲ ಇಟ್ಟು ನೋಡಿ, ಮತ್ತು ಕಡಿಯೋ ಕಲ್ಲೆಲ್ಲ ಅಲ್ಲಿ ಆಚೆ ಸೈಡಲ್ಲಿ ಇರುವಂಥದ್ದು. ನಾವು ಕಡಿಲಿಕ್ಕೆಲ್ಲ ಇಲ್ಲಿ ಶೂಟ್ ಮಾಡಿ ಕಡಿಲಿಕ್ಕೆ ಆಗುವಾಗ ಅಲ್ಲಿಗೆ ಹೋಗೋದು, ಮತ್ತೆ ಪುನಃ ಇಲ್ಲಿ ಒಂದು ಬೇಯಿಸುವಂಥದ್ದು, ಹಾಗೆ ಇರೋದೆಲ್ಲ ಇಲ್ಲಿ ಮಾಡುವಂಥದ್ದು. ನಮ್ಮ ಅಕ್ಕನ ಮನೆ ಅಂತ ಹೇಳಿದರೆ ಸಂಪೂರ್ಣವಾಗಿ ಕೃಷಿಯನ್ನು ಅವಲಂಬಿಸಿಕೊಂಡಿರುವಂಥ ಮನೆ. ಇಲ್ಲಿ 10-20 ದನಗಳುಂಟು, ಅದೇ ರೀತಿಯಲ್ಲಿ ಅಡಿಕೆ, ತೆಂಗು, ಬಾಳೆ ಕೃಷಿ ಎಲ್ಲ ಉಂಟು. ನೀವು ವೀಡಿಯೋಗಳಲ್ಲಿ ಕಾಣುವ ರೀತಿಯಲ್ಲಿ ನಾವು ಡೈರೆಕ್ಟಾಗಿ ತೋಟದಿಂದಲೇ ಏನಾದರೂ ಐಟಮ್ಗಳನ್ನು ಕೊಯ್ದು ತಗೊಂಡು ಬಂದು ಅಡಿಗೆ ಎಲ್ಲ ಮಾಡ್ತೇವೆ. ಇಲ್ಲಿ ಎಲ್ಲ ವಿಷಯಗಳಿರುವ ಕಾರಣ ನಮಗೆ ತುಂಬ ಸುಲಭ ಆಗ್ತದೆ ವೀಡಿಯೋ ಮಾಡಲಿಕ್ಕೆ. ನನ್ನ ಅಕ್ಕನ ಮನೆ ಅಂತ ಹೇಳಿದರೆ ನಮಗೆ ಕೇವಲ ಅಡಿಗೆ ಮಾಡಲಿಕ್ಕೆ ಇರುವಂಥ ಮನೆ ಅಲ್ಲ, ವೀಡಿಯೋಕ್ಕೆ ಕೂಡ ಹೊಂದಿಕೊಂಡು ಹೋಗಲಿಕ್ಕೆ, ಅದೇ ರೀತಿಯಲ್ಲಿ ಸಾಂಪ್ರದಾಯಿಕವಾಗಿ ಇರುವಂಥ ಮನೆ, ಮತ್ತು ಮನೆಯವರು ಕೂಡ ಎಲ್ಲ ತುಂಬ ಸಪೋರ್ಟಿವ್ ಆಗಿರ್ತಾರೆ. ನಮಗೆ ಏನಾದರೂ ಕೇಳಬೇಕು ಅಂತ ಹೇಳಿದರೆ ಹಿರಿಯರ ಅನುಭವಿಗಳಿದ್ದಾರೆ, ಅದೇ ರೀತಿಯಲ್ಲಿ ಕೇಳಿದರೆ ಹೇಳಿಕೊಡುವವರಿದ್ದಾರೆ. ಹಾಗೆ ನಮಗೆ ಏನಾದರೂ ಮಾಡಬೇಕು ಅಂತೇಳಿ ಆದರೆ ನೀನು ಮಾಡು ಮಾರೆ ಅಂತ ಹೇಳಿಕೊಂಡು ತುಂಬ ಸಪೋರ್ಟ್ ಮಾಡ್ತಾರೆ. ಹಾಗೆ ಬೇಕಾದಂಥ ಸಲಕರಣೆಗಳು ಎಲ್ಲವೂ ಕೂಡ ನಮಗೆ ಇಲ್ಲಿಯೇ ಸಿಗ್ತದೆ. ಹಾಗೆ ಆಸುಪಾಸಿನಲ್ಲಿರುವಂಥ ಫಲವಸ್ತುಗಳು ಕೂಡ ಇಲ್ಲಿ ಉಂಟು, ಸ್ವಲ್ಪ ತೋಟ ಉಂಟು. ಹಾಗೆ ತೋಟದಲ್ಲಿ ನಮಗೆ ಬೇಕಾದನ್ನು ತಗೊಂಡು ಬರಲಿಕ್ಕಾಗುವಂಥ ಎಲ್ಲವೂ ಕೂಡ ನಮಗೆ ಸರಿಯಾಗಿ ಅನುಕೂಲವಾಗಿಯೇ ಉಂಟು. ನಮಸ್ಕಾರ, ನಾನು ಮಹಾಬಲೇಶ್ವರ ಭಟ್ ಪುಂಜತ್ತೋಡಿ, ಭಟ್ ಆ್ಯಂಡ್ ಭಟ್ ಸುದರ್ಶನ್ ಮನೋಹರ ನಮ್ಮ ಭಾವ. ಇವರು ನಮ್ಮಲ್ಲಿಯೇ ವಿಡಿಯೋಗಳನ್ನು ಹೆಚ್ಚಿನದನ್ನು ಮಾಡ್ತಾ ಇದ್ದಾರೆ. ವಿಡಿಯೋ ಚಿತ್ರೀಕರಣ ಅಂದರೆ ತುಂಬ ಕಷ್ಟ, ಅದನ್ನು ನೋಡುವಾಗಲೇ ಗೊತ್ತು ಅದರಲ್ಲಿ ಎಷ್ಟು ಕಷ್ಟ ಇದೆ ಅಂತೇಳಿ. ಅದು ನಮಗೆ ಗೊತ್ತದ್ದು ನಮ್ಮಲ್ಲಿಗೆ ಬಂದ ನಂತರವೇ, ಇವರು ಬಂದು ಮಾಡಿ ಮಾಡ್ತಾರಲ್ಲ ಆವಾಗಲೇ ಅದರ ಆಳ ಗೊತ್ತಾದ್ದು. ವಿಡಿಯೋ ಮಾಡುವಾಗ ಎಲ್ಲ ವಸ್ತುಗಳು ನಮ್ಮ ತೋಟದಲ್ಲಿಯೇ ಸಿಗುವುದಿಲ್ಲ, ಕೆಲವೊಂದು ದಿನಸಿ ವಸ್ತುಗಳನ್ನು ನಾವು ಹೊರಗಡೆ ಅಂಗಡಿಯಿಂದೆಲ್ಲ ತರಬೇಕಾಗ್ತದೆ. ಆವಾಗ ಅವರಿಗೆ ಅವರು ಬೇರೆ ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ದರೆ ನಮ್ಮ ಹತ್ರ ಹೇಳ್ತಾರೆ ಭಾವ ಅದನ್ನು ಒಂದು ತರಬಹುದು ಅಂತೇಳಿ. ಆವಾಗ ಅದನ್ನೆಲ್ಲ ನಾವು ಪೂರೈಸ್ತೇವೆ, ಅವರಿಗೆ ತಂದು ಕೊಡ್ತೇವೆ. ಹೊಸ ಹೊಸ ರೆಸಿಪಿಗಳನ್ನು ಮಾಡುವಾಗ ಒಳ್ಳೆ ಗಮ್ಮತ್ತಿರ್ತದೆ, ಯಾಕೆಂತೇಳಿದರೆ ಅದರಲ್ಲಿ ತುಂಬ ಪ್ರಯೋಗಗಳು ನಡೀತದೆ. ಅಂದರೆ ಅವರು ಕೂಡ ಹೆಚ್ಚಿನವರಲ್ಲಿ ಕೇಳಿ ಅದನ್ನು ಮಾಡ್ತಾರೆ. ಆವಾಗ ಬೆಳಗ್ಗೆ ಸಂಜೆಗೆ ಎಲ್ಲ ಅದು ಉಪಹಾರದ ರೀತಿಯಲ್ಲಿ ನಮಗೂ ಸಿಗ್ತದೆ, ಎಲ್ಲರೂ ಕೂತು ಅದನ್ನೆಲ್ಲ ಎಂಜಾಯ್ ಮಾಡ್ತೇವೆ, ಒಳ್ಳೆ ಹ್ಯಾಪಿ ಆಗ್ತದೆ. ಆವಾಗ ನಾವು ಕೂಡ ಇವರ ಪ್ರಯೋಗಗಳೊಂದಿಗೆ ಸೇರಿಕೊಳ್ತೇವೆ, ಅವರಿಗೂ ಖುಷಿ ನಮಗೂ ಖುಷಿ. ಒಂದು ಒಳ್ಳೆಯ ವಿಡಿಯೋ ಆಗಬೇಕು ಅಂತೇಳಿ ಆದರೆ ಅದಕ್ಕೆ ಸರಿಯಾದಂಥ ಪ್ಲ್ಯಾನಿಂಗ್ ಬೇಕಾಗ್ತದಲ್ಲ, ಹಾಗೆ ನಾವು ಮನೆಯವರೆಲ್ಲ ಕೂತ್ಕೊಂಡು ಒಳ್ಳೆಯ ರೀತಿಯಲ್ಲಿ ಅದನ್ನು ಪ್ಲ್ಯಾನಿಂಗ್ ಎಲ್ಲ ಮಾಡ್ತೇವೆ. ಅಂದರೆ ಡಿಸ್ಕಸ್ ಮಾಡ್ತೇವೆ ಯಾವ ರೀತಿಯಲ್ಲಿ ಕಂಟೆಂಟನ್ನು ಪ್ರೆಸೆಂಟ್ ಮಾಡ್ಬೋದು ಅಥವಾ ಚಂದ ಮಾಡಿ ಯಾವ ರೀತಿಯಲ್ಲಿ ನಿಮ್ಮ ಮುಂದೆ ತೋರಿಸ್ಬೋದು ಅಂತ ಹೇಳಿಕೊಂಡು ಡಿಸ್ಕಸ್ ಮಾಡ್ತೇವೆ. ಅದಕ್ಕೆ ಬೇಕಾದಂತಹ ವಸ್ತುಗಳನ್ನೆಲ್ಲ ಜೋಡಣೆ ಮಾಡುವಂಥದ್ದಾಗಿರ್ಬೋದು, ಮತ್ತು ಹಳೆಯ ರೆಸಿಪಿ ಅಂತೇಳಿ ಆಗುವಾಗ ಅದಕ್ಕೆ ಸರಿಯಾದಂಥ ಇಂಥ ಪ್ರಮಾಣದಲ್ಲಿ ಇಷ್ಟಿಷ್ಟು ಹಾಕಬೇಕು ಅಂತೇಳಿ ಒಂದು ಲೆಕ್ಕ ಇಲ್ಲ, ಒಂದು ಅಂದಾಜಿನ ಮೇಲೆ ನಮ್ಮ ಹಿರಿಯರು ಅದನ್ನು ಮಾಡಿಕೊಂಡು ಬಂದಿರ್ತಾರೆ. ಹಾಗೆ ಅದನ್ನು ಎಷ್ಟೆಷ್ಟು ಪ್ರಮಾಣದಲ್ಲಿ ಹಾಕಬೇಕು ಅಂತ ಹೇಳಿಕೊಂಡು ನಾವು ಅದನ್ನು ಕೇಳಿ ತಿಳಿದುಕೊಂಡು ಒಂದೆರಡು ಸಲ ಮಾಡಿ, ಗೊತ್ತಿಲ್ಲದಂಥ ರೆಸಿಪಿಗಳೆಲ್ಲ ಆಗುವಾಗ ಒಂದೆರಡು ಸಲ ಮಾಡಿ ಅದನ್ನು ಸರಿಯಾಗಿ ಹೇಗೆ ಮಾಡಿ ತೋರಿಸ್ಬೋದು ಅಂತ ಹೇಳಿಕೊಂಡೆಲ್ಲ ಮಾಡಿ ನೋಡಿ ಮತ್ತು ವಿಡಿಯೋವನ್ನು ಮಾಡ್ತೇವೆ. ವಿಡಿಯೋ ಮಾಡಲಿಕ್ಕೆ ಅಂತೇಳಿ ನಾನು ನಿಕಾನ್ನದ್ದು DSLR ಕ್ಯಾಮರಾ ಉಪಯೋಗಿಸ್ತೇನೆ. ಇದೊಂದು 3 ವರ್ಷದ ಮೊದಲೇ ತೆಗೆದದ್ದು ನಾನು DSLR ಕ್ಯಾಮರಾ, ಸುಮ್ಮನೆ ಹೀಗೆ ಒಂದು ಆಸೆ ಆಯಿತು ತೆಗಿಬೇಕು ಅಂತೇಳಿ, ಹಾಗೆ ನಾನು ತೆಗೆದದ್ದು. ತೆಗೆಯುವಾಗ ನಾನು ಅಂದುಕೊಂಡಿರಲಿಲ್ಲ ನಾನು ಹೀಗಿರುವ ಒಂದು ಚಾನಲ್ ಮಾಡ್ತೇನೆ ಅಂತೇಳಿ. ಅಂತೂ ಒಳ್ಳೆ ಖುಷಿ ಆಗ್ತದೆ ನನಗೆ ಈ ಕ್ಯಾಮರಾ ಉಪಯೋಗಿಸ್ಲಿಕ್ಕೆ. ಮತ್ತು ವಾಯ್ಸ್ ಕ್ಲಾರಿಟಿಗೆ ಬೇಕಾಗಿ ನಾನು ರೋಡ್ ಗೋ ಅಂತೇಳಿ, ವೈರ್ಲೆಸ್ ಗೋ ಅಂತೇಳಿ ಒಂದು ಮೈಕ್ ಉಂಟು, ಅದನ್ನು ಉಪಯೋಗಿಸ್ತೇನೆ. ಒಳ್ಳೆಯದುಂಟು, ಇದರ ವಾಯ್ಸ್ ಕ್ಲಾರಿಟಿ ಸಹ ಒಳ್ಳೆಯದುಂಟು. ಮತ್ತು ನಾನು ವಿಡಿಯೋ ಸ್ಟೆಬಿಲೈಸೇಷನಿಗೆ ಬೇಕಾಗಿ ಒಂದು ಟ್ರೈಪಾಡ್ ತಗೊಂಡಿದ್ದೇನೆ. ಅದರಲ್ಲಿ ಒಮ್ಮೊಮ್ಮೆ ಉಪಯೋಗಿಸ್ತೇನೆ ಟ್ರೈಪಾಡನ್ನು, ಒಮ್ಮೊಮ್ಮೆ ಉಪಯೋಗಿಸಲಿಲ್ಲ. ಹೆಚ್ಚಾಗಿ ನಾನು ಕೈಯಲ್ಲೇ ಹೀಗೆ ಕ್ಯಾಮರಾವನ್ನು ಹಿಡ್ಕೊಂಡು ವಿಡಿಯೋ ಮಾಡ್ತೇನೆ. ವಿಡಿಯೋಗಳನ್ನು ನೋಡುವಾಗ 5 ನಿಮಿಷ ಅಥವಾ 10 ನಿಮಿಷಗಳ ಒಳಗೆ ಮುಗಿಯುವಂತಹ ವಿಡಿಯೋಗಳಾದರೂ ಕೂಡ ಅದನ್ನು ಮಾಡಲಿಕ್ಕೆ ಸರಿಯಾಗಿ ಸಮಯ ಕೊಡಬೇಕಾಗ್ತದೆ. ಸಮಯ ಅಂತ ಹೇಳಿದರೆ ಸರಿಯಾಗಿ ಸಮಯ ಕೊಟ್ಟರೆ ನಮಗೆ ಅದು ಕಂಟೆಂಟ್ ಕೂಡ ಒಳ್ಳೆಯದಾಗಿರ್ತದೆ. ಮತ್ತು ಕೆಲವೆಲ್ಲ ವಿಚಾರಗಳು ಅಂತೇಳಿದರೆ ಈ ಅಡುಗೆ ಮಾಡಲಿಕ್ಕೆ ನಮಗೆ ಸಾಧಾರಣ ಒಂದು 2 ಗಂಟೆಯಲ್ಲಿ ನಾವು ಮಾಮೂಲಿಯಾಗಿ ಅಡುಗೆ ಮಾಡ್ಬೋದು ಅಂತೇಳಿ ಆದರೆ ನಮಗೆ ವಿಡಿಯೋಕ್ಕಾಗುವಾಗ 4 ಗಂಟೆ ಆಗ್ಬೋದು ಅಥವಾ 1/2 ದಿವಸ, ಕೆಲವೆಲ್ಲ ಇಡೀ ದಿವಸ ತಗೊಂಡು. ಮತ್ತು ಕೆಲವೆಲ್ಲ ಕಂಟೆಂಟ್ಗಳ ಮೇಲೆ ಡಿಪೆಂಡ್ ಆಗಿರ್ತದೆ. ಈಗ ನಾವು ಕೆಲವು ಹಪ್ಪಳಗಳ ವಿಡಿಯೋ ಆಗಿರ್ಬೋದು, ಕೆಲವು ಭತ್ತದ ಕೊಯ್ಲು ಹಾಗಿರೋದನ್ನೆಲ್ಲ ಮಾಡಿದ್ದು, ಅದಕ್ಕೆ 3 ದಿವಸದ ವಿಡಿಯೋ, ಅರಸಿನ ಹುಡಿ ಮಾಡುವಂಥ ವಿಡಿಯೋಗಳಾಗಿರ್ಬೋದು, ಅದಕ್ಕೆಲ್ಲ ವಾರಗಟ್ಟಲೆಲ್ಲ ತಗೊಂಡು ನಾವು ವಿಡಿಯೋವನ್ನು ಮಾಡಿರ್ತೇವೆ. ನಾವು ಮತ್ತೆ ಔಟ್ಡೋರ್ ವಿಡಿಯೋಗಳನ್ನೆಲ್ಲ ಮಾಡುವಾಗ ನಾವು ಯಾವತ್ತೂ ಪ್ಲ್ಯಾನ್ ಮಾಡಿದ ರೀತಿಯಲ್ಲಿ ಎಲ್ಲ ವಿಷಯಗಳು ಹೋಗಬೇಕು ಅಂತ ಏನಿಲ್ಲ ಅಲ್ಲ. ಕೆಲವು ಸಂದರ್ಭದಲ್ಲಿ ನಾವು ಹೊರಗಡೆ ಒಲೆಯೆಲ್ಲ ಹಾಕಿ ಅಡುಗೆ ಮಾಡ್ತಾ ಇರ್ತೇವೆ, ಆ ಸಂದರ್ಭದಲ್ಲೆಲ್ಲ ಮಳೆ ಬಂದು ಹೀಗೆಲ್ಲ ಆಗಿ ನಮ್ಮ ವಿಡಿಯೋಗಳೇ ಹಾಳಾಗಿ ಹೋಗಿ ಮತ್ತೆ ವಿಡಿಯೋ ಮಾಡದ ರೀತಿಯಲ್ಲೆಲ್ಲ ಆದದ್ದೆಲ್ಲ ಉಂಟು. ಹಾಗೇಳಿ ನಾವು ಬೇಸರ ಆಯಿತು ಅಂತ ಹೇಳಿ ಸುಮ್ಮನೆ ಕೂತ್ಕೊಳ್ಳಿಕ್ಕಿಲ್ಲ. ಮತ್ತು ದೊಡ್ಡ ಎಕ್ಸ್ಪರ್ಟ್ ಕೂಡ ಅಲ್ಲ ನಾವು ಅಡುಗೆಯಲ್ಲಿ, ಆದರೂ ಕೂಡ ಸ್ವಲ್ಪ ಸ್ವಲ್ಪ ಗೊತ್ತುಂಟು. ಅದನ್ನು ಮಾಡುವಾಗ ಕೂಡ ಫೇಲ್ ಆದದ್ದೆಲ್ಲ ಉಂಟು, ಅಡುಗೆಗಳು ಮಾಡುವಾಗ ಫೇಲಾಗಿ ವಿಡಿಯೋಗಳೇ ಹಾಳಾದದ್ದೆಲ್ಲ ಉಂಟು. ಹಾಗೇಳಿ ನಾವು ಸುಮ್ಮನೆ ಕೂತ್ಕೊಳ್ಳಿಲ್ಲ, ಹೊಸತು ಪ್ರಯತ್ನ ಮಾಡಿ ಇಲ್ಲಿವರೆಗೆ ಬಂದದ್ದು. ಇನ್ನು ಕೂಡ ಹಾಗೆ ಸರಿಯಾಗಿ ಪ್ರಯತ್ನ ಮಾಡಿಕೊಂಡು ಮುಂದುವರುವಂಥದ್ದು. ವಿಡಿಯೋ ಮಾಡುವಾಗ ನಾನು ವಿಡಿಯೋವನ್ನು ತುಂಡು ತುಂಡಾದ
ವಿಡಿಯೋನಾಗಿ ಮಾಡಿರ್ತೇನೆ. ಅದರಲ್ಲಿ ಬೇರೆ ಬೇರೆ ಟೇಕ್ಸ್ಗಳಿರ್ತದೆ, ಮತ್ತು ಮಾತಾಡಿದ್ದು ಸರಿಯಾಗದ್ದಿರ್ತದೆ, ಮತ್ತು ಕೆಲವು ಡಯಲಾಗ್ ತಪ್ಪಾದದ್ದಿರ್ತದೆ, ಅದನ್ನೆಲ್ಲ ಮತ್ತೆ ಜೋಡಿಸಬೇಕಾಗ್ತದೆ, ಮತ್ತು ಅದರ ಪೋರ್ಷನನ್ನು ಕೆಲವೊಂದು ಕಟ್ ಮಾಡಬೇಕಾಗ್ತದೆ. ಅದನ್ನೆಲ್ಲ ನಾನು ಲ್ಯಾಪ್ಟಾಪ್ನಲ್ಲಿ ಹಾಕಿ ಡಾವಿಂಚಿ ಅಂತ ಹೇಳುವಂಥ ಒಂದು ಸಾಫ್ಟ್ವೇರ್ನಲ್ಲಿ ಎಡಿಟ್ ಮಾಡ್ತೀನಿ. ಮೊದಲು ನನ್ನ ಹತ್ರ ಲ್ಯಾಪ್ಟಾಪ್ ಇರಲಿಲ್ಲ, ಆ ಸಂದರ್ಭದಲ್ಲಿ ಕೈನ್ ಮಾಸ್ಟರ್ ಅಂತ ಹೇಳುವಂತಹ ಒಂದು ಅಪ್ಲಿಕೇಶನ್ನಲ್ಲಿ ಎಡಿಟ್ ಮಾಡ್ತಿದ್ದೆ. ವಿಡಿಯೋ ಎಲ್ಲ ಎಡಿಟ್ ಆದಮೇಲೆ ಸಬ್ ಟೈಟಲ್ಸ್ ಹಾಕುವ ಕೆಲಸ ಇರ್ತದೆ. ಕೆಲವು ಪದಗಳು ಸಿಗುವುದಿಲ್ಲ, ಅಂದರೆ ಲೋಕಲ್ ಲ್ಯಾಂಗ್ವೇಜ್, ಹಾಗೆ ಕೆಲವು ಎಕ್ಸಾಕ್ಟ್ ಪದ ಇಂಗ್ಲೀಷಲ್ಲಿ ಸಿಗುವುದಿಲ್ಲ, ಹಾಗೆ ಕೆಲವು ಗೂಗಲಿನ ಸಹಾಯದಿಂದ ಅಥವಾ ಡಿಕ್ಷನರಿ ಎಲ್ಲ ಯೂಸ್ ಮಾಡಿ ಕೆಲವನ್ನು ಹುಡುಕಿ ಬರೆಯುವಂಥದ್ದು. ಒಮ್ಮೆ ಸಬ್ ಟೈಟಲ್ಸ್ ಬರೆದ್ಮೇಲೆ ಅದನ್ನು ಎರಡೆರಡು ಸಲ ನೋಡಬೇಕಾಗ್ತದೆ, ಏನಾದರೂ ಮಿಸ್ಟೇಕ್ಸ್ ಉಂಟಾ, ಅಂದರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇರ್ಬೋದು ಅಥವಾ ಕೆಲವು ಪದಗಳನ್ನೇ ನಾವು ತಪ್ಪಾಗಿ ಉಪಯೋಗಿಸುವಂಥದ್ದೆಲ್ಲ ಇರ್ಬೋದು, ಅದನ್ನೆಲ್ಲ ಹುಡುಕಿ ಅಂದರೆ ನೋಡಿ ಏನಾದರೂ ತಪ್ಪುಗಳಿದ್ರೆ ಅದನ್ನು ಸರಿ ಮಾಡಬೇಕಾಗ್ತದೆ. ಈ ವಿಡಿಯೋ ಮಾಡೋದು ಅಂತ ಹೇಳಿದರೆ ಅಷ್ಟು ಸುಲಭದ ವಿಷಯ ಅಲ್ಲ. ಯಾಕೆಂತ ಹೇಳಿದರೆ ಒಂದು ವಿಡಿಯೋ ಮಾಡಿ ಆಯಿತು, ಅದನ್ನು ಅಪ್ಲೋಡ್ ಮಾಡಿ ಆಯಿತು, ಅಷ್ಟೊತ್ತಿಗಾಗುವಾಗ ಇನ್ನೊಂದು ತಪ್ಪು ಮಾಡೋದು ಅಂತ ಹೇಳಿಕೊಂಡು ಇನ್ನೊಂದು ವಿಡಿಯೋ ಆಗಬೇಕಲ್ಲ, ಅದರ ಮಂಡಳಿ ಸೇರ್ತದೆ. ಆದರೂ ಕೂಡ ಈ ವಿಡಿಯೋ ಮಾಡೋದಲ್ಲಿ ಒಂದು ಒಳ್ಳೆ ಖುಷಿ ಉಂಟು. ಎಂತಕ್ಕೆಂತ ಹೇಳಿದರೆ ನಿಮ್ಮ ಪ್ರೋತ್ಸಾಹ ಅಷ್ಟು ಸಿಗ್ತಾ ಇದೆ ನಮಗೆ, ಅದೇ ರೀತಿಯಲ್ಲಿ ನಿಮ್ಮ ಕಮೆಂಟ್ಗಳ ಮೂಲಕೆಲ್ಲ ನಮಗೆ ಒಳ್ಳೆ ಪ್ರೋತ್ಸಾಹ ಸಿಗ್ತಾ ಇದೆ. ಇದನ್ನೆಲ್ಲ ನೋಡುವಾಗ ನಮಗೆ ಇನ್ನೂ ಕೂಡ ವಿಡಿಯೋ ಮಾಡುವ ಅಂತ ಹೇಳುವಂಥ ಒಳ್ಳೆ ಒಂದು ಹುರುಪು ಬರ್ತದೆ. ಈ ಹುಡುಗರು ನನ್ನ ಸೊಸೆಯ ತಮ್ಮಂದಿರು. ನನ್ನ ಸೊಸೆ ಇವರು ವಿಡಿಯೋ ಶುರು ಮಾಡುವ ಸಮಯದಲ್ಲಿ ಹೇಳಿದ್ಲು, ತಮ್ಮಂದಿರೆಲ್ಲ ಒಂದು ಚಾನಲ್ ಸ್ಟಾರ್ಟ್ ಮಾಡ್ತಾರೆ, ಅಡಿಗೆ ಚಾನಲ್ಲು, ಹಾಗೆ ಹೀಗೆ ಅಂತೇಳಿ ಹೇಳಿದ್ರು. ನಾನು ಅವಾಗ ಗ್ರಹಿಸಿದೆ ಈ ಮಕ್ಕಳಿಗೆ ಇದು ಬೇಕಾ, ಲಾ ಕಲ್ತಿದ್ದಾರೆ, ಲಾ ಕಲ್ತು ಲಾ ಪ್ರಾಕ್ಟೀಸ್ ಮಾಡೋದು ಬಿಟ್ಟು ಈ ಅಡಿಗೆ ಚಾನಲ್ನಲ್ಲಿ ಅಸವಡಿಯುವುದು ಯಾಕೆ ಅಂತೇಳಿ ನಾನು ಹೇಳಿದೆ. ಮತ್ತೆ ಮುಂದುವರ್ತಾ ಅವರು ಅದನ್ನು ಕೇಳಲಿಲ್ಲ. ವಕೀಲ ವೃತ್ತಿಯೂ ಮಾಡಿದರು, ಅಡಿಗೆ ಚಾನಲ್ ಮಾಡಿದರು. ಈಗ ನೋಡುವಾಗ ಎಲ್ಲರೂ ಅವರನ್ನು ಹೊಗಳುವವರೇ ಇರುವುದು, ನಮ್ಮ ಹತ್ರ ಎಲ್ಲ ಕೇಳುವುದು ಅವ್ರು ಯಾರು ಅವ್ರು ಯಾರು, ಬಟ್ ಆ್ಯಂಡ್ ಬಟ್ ಚಾನಲ್ನವರು ನಿಮ್ಮ ಸಂಬಂಧಿಕರಂತೆ ಹೌದಾ ಅಂತೇಳಿ ಎಲ್ಲ ಕೇಳ್ತಾರೆ. ನಮಗೂ ಅವಾಗ ಹೆಮ್ಮೆ ಆಗ್ತದೆ. ಈಗ ಬಟ್ ಆ್ಯಂಡ್ ಬಟ್ ಚಾನಲ್ ನೋಡಿದವರು ಬಹಳ ಅಪರೂಪ ಇರ್ಬೋದು. ನಮ್ಮಲ್ಲಿಯೇ ಅವರು 6 ತಿಂಗಳಿನಿಂದ ಈಗ ವಿಡಿಯೋ ಮಾಡ್ತಾ ಇದ್ದಾರೆ. ನಮ್ಮ ಮನೆ ಆದಿ ಮನೆ ಉಂಟು ಪುಂಜತ್ತೋಡಿ ಅಂತೇಳಿ, ಅಲ್ಲಿ ಮಾಡ್ತಾರೆ, ನಮ್ಮಲ್ಲಿಯೂ ಮಾಡ್ತಾರೆ. ಈಗ ನೋಡುವಾಗ ಹೆಮ್ಮೆ ಅನಿಸ್ತದೆ, ಈ ಹುಡುಗರು ಇಷ್ಟು ಮುಂದುವರೆದಾರು ಅಂತೇಳಿ ನಾನು ಆ ಶುರುವಿನ ದಿವಸದಲ್ಲಿ ನಾನು ಗ್ರಹಿಸಿಯೇ ಇರಲಿಲ್ಲ. ನನ್ನ ತಮ್ಮಂದ್ರಂದ್ರೆ ನನಗೆ ತುಂಬ ಇಷ್ಟ, ನನಗೆ ತುಂಬ ಹೆಮ್ಮೆ ಆಗ್ತದೆ ಅವರ ಬಗ್ಗೆ. ಅಂದರೆ ಅವರು ಇಷ್ಟು ಸಾಧನೆ ಮಾಡಿದಾರಲ್ವಾ, ಹಾಗೆ ಮತ್ತು ಅವರು ನಿಜ ಜೀವನದಲ್ಲಿ ಒಂದು ಮತ್ತು ಕ್ಯಾಮರಾದ ಮುಂದೆ ಒಂದು ಆ ರೀತಿ ಇಲ್ಲ, ಅವರು ಹೇಗೆ ಇದ್ದಾರೋ ಹಾಗೆ ನಿಮ್ಮ ಮುಂದೆ ಕೂಡ ಕಾಣಿಸ್ತಾರೆ. ಮತ್ತು ನನಗೆ ಆಗುವಷ್ಟು ಸಹಾಯವನ್ನು ನಾನು ಅವರಿಗೆ ಮಾಡ್ತೇನೆ, ಅವರು ಕೂಡ ನನಗೆ ತುಂಬ ಸಹಾಯ ಮಾಡ್ತಾರೆ. ತುಂಬ ಶ್ರಮಜೀವಿಗಳವರು, ಅವರಿಗೆ ಹೀಗೆ ಯಶಸ್ಸು ಮುಂದೆ ಸಿಗ್ತಾ ಹೋಗಲಿ, ಹೀಗೆ ಅವರು ಮುಂದುವರಿಯಲಿ ಅಂತ ನಾನು ಹಾರೈಸ್ತೇನೆ. ಫ್ರೆಂಡ್ಸ್, ಇವರು ನನ್ನ ಮಾವ ರಾಮಕೃಷ್ಣ ಭಟ್ ಪುಂಜಾತೋಡಿ ಅಂತೇಳಿ, ಹಾಗೆ ಇವರು ನನ್ನ ಅತ್ತೆ ಗಂಗಾವತಿ ಅಂತೇಳಿ. ಇಬ್ಬರನ್ನು ಕೂಡ ನೀವು ಕೆಲವೆಲ್ಲ ವಿಡಿಯೋಗಳಲ್ಲಿ ನೋಡಿರ್ಬೋದು. ಇವರಂದರೆ ನಾವು ಇಲ್ಲಿ ವಿಡಿಯೋ ಮಾಡೋಕೆ ಇವರು ಹೆಚ್ಚಾಗಿ ನಮ್ಮೊಟ್ಟಿಗೆ ಇರ್ತಾರೆ. ಅಂದರೆ ನಮಗೆ ಬೇಕಾದಂಥ ವಿಷಯಗಳನ್ನು ಹೇಳಿಕೊಡುವಂಥದ್ದು, ಅದೇ ರೀತಿ ಕೆಲವು ಟೆಕ್ನಿಕಲ್ ಇರ್ತದೆ, ಅದನ್ನೆಲ್ಲ ಹಳೆಯ ವಿಷಯಗಳನ್ನೆಲ್ಲ ಹೇಳಿಕೊಡ್ತಾರೆ. ಹಾಗೆ ನಮಗೆ ವಿಡಿಯೋ ಮಾಡುವಾಗ ತುಂಬ ಹೆಲ್ಪ್ ಮಾಡ್ತಾರೆ, ನಮಗೆ ತುಂಬ ಖುಷಿ ಆಗ್ತದೆ ಇಲ್ಲಿ ವಿಡಿಯೋ ಮಾಡಲಿಕ್ಕೆ ಕೂಡ. ಇವರಿಲ್ಲಿ ಒಟ್ಟಿಗಿದ್ದರೆ ಅಂದರೆ ಅನುಭವ ಎಲ್ಲ ಇರುವವರಲ್ಲ ಇವರು, ಹಾಗೆ ಅವರು ನಮಗೆ ಹೇಳಿಕೊಡುವಾಗ ನಮಗೆ ವಿಡಿಯೋ ಮಾಡಲಿಕ್ಕೆ ಕೂಡ ತುಂಬ ಸುಲಭ ಆಗ್ತದೆ. ನಮ್ಮ ಹಿಂದಿನ ಸಂಸ್ಕೃತಿಯು ನಶಿಸಿ ಹೋಗುವ ಈ ಸಮಯದಲ್ಲಿ ಇವರು ಮಾಡುವ ಈ ಪ್ರಯತ್ನ ಶ್ಲಾಘನೀಯ. ಇದರಿಂದಾಗಿ ಮುಂದಿನ ಜನಾಂಗಕ್ಕೆ ಹಿಂದಿನ ಸಂಸ್ಕೃತಿಯನ್ನು ತಿಳಿಸುವ ಈ ಪ್ರಯತ್ನ ಮುಂದುವರಿಯಲಿ ಎಂದು ನನ್ನ ಹಾರೈಕೆ. ಲಾಕ್ಡೌನ್ ಸಮಯದಲ್ಲಿ ಒಳ್ಳೆಯ ಒಂದು ಯೂಟ್ಯೂಬ್ ಚಾನಲನ್ನು ಇವರು ಸ್ಟಾರ್ಟ್ ಮಾಡಿದ್ದಾರೆ. ಇದರಲ್ಲಿ ಒಳ್ಳೊಳ್ಳೆಯ ವಿಡಿಯೋ ಕೂಡ ಬರ್ತಾ ಇದೆ, ನಾನು ಕೂಡ ಅದನ್ನು ನೋಡ್ತಾ ಇದ್ದೇನೆ. ಇವರ ಭವಿಷ್ಯ ಉಜ್ವಲವಾಗಲಿ ಅಂತೇಳಿ ನನ್ನ ಒಂದು ಹಾರೈಕೆ. ಎಲ್ಲರಿಗೂ ನಮಸ್ಕಾರ, ನಾನು ರಮ್ಯಶ್ರೀ, ಸುದರ್ಶನ ಮತ್ತೆ ಮನೋಹರನ ಅಕ್ಕ, ಇವರು ನನ್ನ ಹಸ್ಬೆಂಡ್. ನಮಸ್ತೆ. ಕಳೆದ ಲಾಕ್ಡೌನ್ ಟೈಮಲ್ಲಿ ಸ್ಟಾರ್ಟ್ ಆದ ಬಟ್ ಆ್ಯಂಡ್ ಬಟ್ ಚಾನಲ್ 5 ಲಕ್ಷ ಚಂದದಾರರನ್ನು ಹೊಂದಿ ಸಾಧನೆಯನ್ನು ಮಾಡಿರುವುದು ನಮಗೆಲ್ಲ ತುಂಬ ಖುಷಿ ಅನಿಸ್ತಾ ಇದೆ. ಇವರ ಸಾಧನೆ ಇನ್ನೂ ಹೆಚ್ಚಿನ ಯಶಸ್ಸನ್ನು ಪಡೆಯಲು ಎಂದು ನಾವೆಲ್ಲ ಹಾರೈಸ್ತೇವೆ. ಯೂಟ್ಯೂಬಿಗೆ ವಿಡಿಯೋ ಮಾಡಿ ನಮಗೆ ಎಂತ ಲಾಭ ಅಂತ ಹೇಳಿದರೆ, ನಾವು ಬಂದ ಕಷ್ಟಕ್ಕೆ ಸರಿಯಾದ ಪ್ರತಿಫಲವಾಗಿ ನಮಗೆ ಯೂಟ್ಯೂಬಿನಿಂದ ಸ್ಯಾಲರಿ ಅಥವಾ ಅರ್ನಿಂಗ್ಸ್ ಕೂಡ ಇದೆ. ಅರ್ನಿಂಗ್ಸ್ ಅಂತ ಹೇಳಿದರೆ, ನಮಗೆ ಮೊದಲೆಲ್ಲ ನಾವು ಈ ವಿಡಿಯೋಗಳನ್ನು ಮಾಡಲಿಕ್ಕೆ ತುಂಬ ಕಷ್ಟ ಬರ್ತಿದ್ದೆವು. ಅಂದರೆ ಏನು ಅಂತ ಹೇಳಿದರೆ, ವಿಡಿಯೋವನ್ನು ಮಾಡಿದ್ದನ್ನು ಎಡಿಟ್ ಮಾಡಲಿಕ್ಕೆ ನಾವು ಮೊಬೈಲಲ್ಲೇ ಮಾಡ್ತಾ ಇದ್ದೆವು, ಅದನ್ನು ಅಪ್ಲೋಡ್ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಅಪ್ಲೋಡ್ ಅಂತ ಹೇಳಿದರೆ ತುಂಬ GB ಇರ್ತದೆ ನಮ್ಮ ವಿಡಿಯೋಸು, ಅದನ್ನು ಅಪ್ಲೋಡ್ ಮಾಡಬೇಕಾದ್ರೆ ಇಂಟರ್ನೆಟ್ಟಿನ ವ್ಯವಸ್ಥೆ ಸರಿಯಾಗಿಲ್ಲ, ನಾವು ಎಲ್ಲಿಯಾದರೂ ಗುಡ್ಡೆಗೆಲ್ಲ ಹೋಗಿ ಅಪ್ಲೋಡ್ ಮಾಡ್ತಾ ಇದ್ದೆವು, ತುಂಬ ಇಡೀ ದಿವಸ ಎಲ್ಲ ಕಾಯ್ತಾ ಇದ್ದೆವು. ಅದಕ್ಕೆ ಬೇಕಾದಂಥ ಇಂಟರ್ನೆಟ್ನ ವ್ಯವಸ್ಥೆಯನ್ನೆಲ್ಲ ಮಾಡಿಕೊಂಡೆವು. ಅದೇ ರೀತಿಯಲ್ಲಿ ಎಡಿಟಿಂಗಿಗೆ ನಾವು ಮೊಬೈಲಲ್ಲಿ ಮಾಡ್ತಾ ಇದ್ದದ್ದು, ಅದಕ್ಕೆ ಬೇಕಾದಂಥ ವ್ಯವಸ್ಥೆ ಲ್ಯಾಪ್ಟಾಪ್ ಒಂದು ತೆಗೆದುಕೊಂಡೆವು. ಲ್ಯಾಪ್ಟಾಪಲ್ಲಿರುವಾಗ ಈಗ ತುಂಬ ಸುಲಭ ಆಗ್ತದೆ ಎಡಿಟ್ ಎಲ್ಲ ಮಾಡಲಿಕ್ಕೆ. ಅದೇ ರೀತಿಯಲ್ಲಿ ನಮಗೆ ಪಾತ್ರ ಸಾಮಾನುಗಳೆಲ್ಲ ತುಂಬ ಇರಲಿಲ್ಲ, ಹಳೆ ಅಲ್ಯೂಮಿನಿಯಂ ಪಾತ್ರೆಗಳನ್ನೆಲ್ಲ ಉಪಯೋಗಿಸ್ತಿದ್ದೆವು, ಅದಕ್ಕೋಸ್ಕರ ಸ್ವಲ್ಪ
ಅದನ್ನೊಂದು ಅಪ್ಡೇಟ್ ಮಾಡಿಕೊಂಡು ಒಳ್ಳೆಯ ಪಾತ್ರ ಸಾಮಾನುಗಳನ್ನೆಲ್ಲ ತೆಗೆದುಕೊಂಡೆವು. ಅದೇ ರೀತಿಯಲ್ಲಿ ನಮ್ಮ ವಾಯ್ಸ್ ಕ್ಲಾರಿಟಿಗೋಸ್ಕರ ಒಂದು ಮೈಕ್ ಕೂಡ, ರೋಡ್ನ ಮೈಕನ್ನು ಕೂಡ ತೆಗೆದುಕೊಂಡಿದ್ದೇವೆ. ಇದನ್ನೆಲ್ಲ ನೋಡುವಾಗ ನಮಗೆ ತುಂಬ ಖುಷಿ ಆಗ್ತದೆ. ಎಂತ ಅಂತ ಹೇಳಿದರೆ ಏನಿರಲಿಲ್ಲ, ಎಂಥ ವಿಷಯಗಳು ಕೂಡ ಗೊತ್ತಿರಲಿಲ್ಲ, ಒಂದೊಂದನ್ನೇ ಆಗಿ ಒಂದೊಂದೇ ಹೆಜ್ಜೆಯಾಗಿ ಮೇಲೆ ಮೇಲೆ ಬಂದು ಈಗ ನಮಗೆ 5 ಲಕ್ಷ ಸಬ್ಸ್ಕ್ರೈಬರ್ಸ್ ಆಯಿತು. ಇಷ್ಟು ಸಣ್ಣ ಸಮಯದಲ್ಲಿ ನಮಗೆ 5 ಲಕ್ಷ ಸಬ್ಸ್ಕ್ರೈಬರ್ಸ್ ಆಯಿತು. ತುಂಬ ಖುಷಿ ಆಗ್ತಾ ಉಂಟು ನಿಮ್ಮ ಮುಂದೆ ನಿಲ್ಲಿಕ್ಕೆ. ಇದಕ್ಕೆಲ್ಲ ಕಾರಣ ನಿಮ್ಮ ಪ್ರೋತ್ಸಾಹ, ಮತ್ತು ನಮಗೆಲ್ಲರೂ ತುಂಬ ಜನ ಸಹಾಯ ಮಾಡಿದ್ದೀರಿ. ಎಲ್ಲರಿಗೂ ಕೂಡ ತುಂಬ ಧನ್ಯವಾದಗಳನ್ನು ಹೇಳಲಿಕ್ಕೆ ಈ ಸಮಯದಲ್ಲಿ ನಾನು ಬಯಸ್ತೇನೆ. ಮತ್ತಿನ್ನೇನು ಹೇಳೋದು ಅಂತೇಳಿದರೆ, ಇವರು ಭವಿಷ್ಯ ಉಜ್ವಲವಾಗಿರಲಿ, ದೇವರು ಇವರಿಗೆ ಆಯುರ ಆರೋಗ್ಯ ಐಶ್ವರ್ಯ ಎಲ್ಲ ಕೊಡಲಿ ಅಂತೇಳಿ ನನ್ನ ಒಂದು ಪ್ರಾರ್ಥನೆ. ಇಲ್ಲಿಯವರೆಗೆ ನಾವು ಮಾಡಿಕೊಂಡು ಬಂದಂತಹ ಎಲ್ಲ ವಿಡಿಯೋಗಳಿಗೆ ಕೂಡ ನಿಮ್ಮೆಲ್ಲರ ಪ್ರೋತ್ಸಾಹ ಒಳ್ಳೆ ರೀತಿಯಲ್ಲಿ ಸಿಕ್ಕಿದೆ. ಆ ಕಾರಣದಿಂದಲೇ ನಮಗೆ ಇಲ್ಲಿಯವರೆಗೆ ವಿಡಿಯೋಗಳನ್ನು ಮಾಡಿಕೊಂಡು ಒಳ್ಳೊಳ್ಳೆ ವಿಡಿಯೋಗಳನ್ನು ಮಾಡಿಕೊಂಡು ಮುಂದುವರಿಸಿಕೊಂಡು ಬರುವ ರೀತಿಯಲ್ಲಿ ಆಯಿತು. ಹಾಗೆ ಇನ್ನೂ ಕೂಡ ಒಳ್ಳೊಳ್ಳೆ ವಿಡಿಯೋಗಳನ್ನು ಮತ್ತು ಹಳ್ಳಿಯಲ್ಲಿರುವಂಥ ವಿಶೇಷವಾದಂಥ ವಿಷಯಗಳೊಂದಿಗೆ ನಾವು ಇನ್ನೂ ಕೂಡ ಬರ್ತಾ ಇರ್ತೇವೆ. ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಅಂತೇಳಿ ಕೇಳ್ಕೊಳ್ತೇನೆ. ಅದೇ ರೀತಿಯಲ್ಲಿ ಸಪೋರ್ಟ್ ಮಾಡಿದಂಥ ಎಲ್ಲರಿಗೂ ಕೂಡ ತುಂಬ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ ಈ ಸಂದರ್ಭದಲ್ಲಿ.